ಅಲ್ಲಿಂದ ನನ್ನ ಕೊಲೀಗ್ ಶರಣು ಹಂಪಿ ಹೊರಮಾವು ವಾರ್ಡ್ನ ಕಾವೇರಿ ನಗರಕ್ಕೆ ಹೋದರು. 200ಕ್ಕೂ ಅಧಿಕ ಮನೆಗಳು ಅಲ್ಲಂತೂ ಮುಳುಗೋಗ್ಬಿಟ್ಟಿದೆ. ಶರಣು ಹಂಪಿ ಅಲ್ಲಿ ಹೋದಾಗ ಸ್ಥಳೀಯರಂತೂ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನ ಕೊಲೀಗ್ ಜೊತೆ ಅಲ್ಲೆಲ್ಲ ಏನೇನು ಮಾತಾಡಿದ್ರು ಪ್ರತ್ಯಕ್ಷ ವರದಿ ನೀವು ನೋಡಿದ್ರು. ಮಳೆ ನಿಂತರು, ಮಳೆ ನೀರಿನ ಪರಿಣಾಮದಿಂದಾಗಿ KR.puram ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ತೊಂದರೆ ಆಗಿದೆ. ಕಳೆದ 2 ದಿನಗಳಿಂದ ಸುರಿತಾ ಇರುವಂಥ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಕೂಡ ಹೊರಮಾವು ವಾರ್ಡ್ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದನೂ ಕೂಡ ಮನೆ ಒಳಗಡೆ ಇರುವಂಥ ಜನ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ. ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ ಜನರಂತೂ 2 ದಿನದಿಂದ ಶಿಫ್ಟ್ ಆಗಿ ಬೇರೆ ಬೇರೆ ಕಡೆಗೆ ತಮ್ಮ ಸಂಬಂಧಿಕರ ಮನೆಗೆ ಅಥವಾ ಮುಂಭಾಗದಲ್ಲಿರುವಂಥ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿರೋರಿಗೆ ಸಹಾಯವನ್ನು ಕೇಳಿ ನೆರವಿನ ಹಸ್ತವನ್ನು ಚಾಚ್ತಾ ಇದ್ದಾರೆ ಜನರು ಕೂಡ. ಈ ರೀತಿಯಾದಂಥ ಸಿಚುವೇಶನ್ ಕಂಡು ಬರ್ತಾ ಇರೋದು. ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ ಅಂತ ಹೇಳ್ತೀವಿ, ಆದರೆ ಇಂಥ ಸಿಟಿಗಳಲ್ಲಿ 2 ದಿನ ಆಗಿದೆ ನೀರು ನಿಂತ್ಕೊಂಡು. ಇನ್ನೂ ನೀರನ್ನು ಶಿಫ್ಟ್ ಮಾಡುವಂಥದ್ದು ಅಥವಾ ನೀರನ್ನು ಪೂರ್ತಿ ಬೇರೆ ಕಡೆಗೆ ಕಳಿಸುವಂಥ ಕೆಲಸವನ್ನು BBMP ಈಗಲೂ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಈಗೇನು ನೋಡ್ತಾ ಇದ್ದೀರಿ ಪ್ರದೇಶ, ಇದು ಕಾವೇರಿ ನಗರದಲ್ಲಿರೋ ಪ್ರದೇಶ. ನೀರು ಯಾವ ರೀತಿಯಾಗಿ ಮನೆ ಒಳಗಡೆ ಈಗಲೂ ಕೂಡ ತುಂಬಿಕೊಂಡಿದೆ ಅಂತೇಳಿ, ಬಹುತೇಕ ಮನೆ ಸಂಪೂರ್ಣವಾಗಿ ಮುಳುಗೋಗಿತ್ತು. ಆ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಇಲ್ಲ, ಇಲ್ಲಿರುವಂಥ ಸ್ಥಳೀಯರನ್ನ, ಮನೆ ಮಾಲೀಕರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮ ಗ್ರೌಂಡ್ ಫ್ಲೋರ್ ಸಂಪೂರ್ಣವಾಗಿ ಮುಳುಗಿದೆ, ಈಗ ನಾವು ನಿಂತಿರೋದು ಇದು, ಎಷ್ಟು ಮನೆಗಳು ರೀ? ನಿಮಗೆ ಏನೇನು ತೊಂದರೆ ಆಗ್ತಾ ಇದೆ? ಕಾರ್ ಹೋಯ್ತು, ಇದು 2ನೇ ಕಾರ್ ನಂದು. ಬೈಕ್ ಹೋಯ್ತು, ಸಂಪು ನೀರು, ಮೋಟ್ರು, ಇರೋ ಐಟಮ್, ಕೆಳಗಡೆ ಸೈಕಲ್ ಎಲ್ಲ ಹೋಯ್ತು. ಕೆಳಗಡೆ ಮನೆ ಖಾಲಿ, ನೀರು ತಿಂಡಿಗೆ ತುಂಬ ತೊಂದರೆ ಆಗಿದೆ. ಮೋಟ್ರು ಆನ್ ಮಾಡೋಕ್ಕಾಗಲ್ಲ, ಸಂಪು ಫುಲ್ ಆಗಿದೆ, ಗಲೀಜು ನೀರು. ಮೇಡಮ್, ತಾವು ಹೇಳಿ ಮೇಡಮ್, ಎಷ್ಟನೇ ಸರಿ ಈ ರೀತಿ ಆಗ್ತಾ ಇರೋದು? ಫಿಫ್ತ್ ಇಯರ್. ಈ ವರ್ಷ ಜಾಸ್ತಿ ಆಗಿಬಿಟ್ಟಿದೆ. ಅದೆಲ್ಲ ಡ್ರೈನೇಜ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಡ್ರೈನೇಜ್ ಬ್ಲಾಕ್, ಇಲ್ಲಿ ಡ್ರೈನೇಜ್ ಬ್ಲಾಕ್. ನೀರು ಹೇಗೆ ಹೋಗಬೇಕು? ಎವ್ರಿ ಇಯರ್ ಸೇಮ್ ಪ್ರಾಬ್ಲಮ್, ಸೇಮ್. ನಾನು ಗೌರ್ಮೆಂಟ್ಗೆ ಓಡ್ತಾ ಇರ್ತೀನಿ, ಟ್ಯಾಕ್ಸ್ ಕಟ್ತೀನಿ, ಓಟ್ ಸಾಮಾನೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಏನು ಮಾಡಬೇಕು? ಮತ್ತೆ ಯಾರನ್ನ ಆಫೀಸರ್ನ ನೀವು ಕೇಳಿದ್ರ, ರಿಕ್ವೆಸ್ಟ್ ಮಾಡ್ಕೊಂಡಿದ್ರ? ಈಗೆಲ್ಲ ಆಗ್ತಾ ಇದೆ, ಯಾರೂ ಬಂದಿಲ್ಲ. ಇವತ್ತು ಕೌನ್ಸಿಲರ್ ಇದೆ ಇಲ್ಲ, ಅವ್ರದ್ದು ಟರ್ಮ್ ಮುಗ್ಗಾಯಿತು, ಫಿನಿಶ್ ಟರ್ಮ್. ಅದಕ್ಕೆ ಅವರು ಬಂದಿಲ್ಲ. ಅದು ಹೇಳ್ತಾರೆ ನನ್ನ ಟರ್ಮ್ ಆಯಿತು, ಇವಾಗ ನಾನು ಏನು ಮಾಡಬೇಕು? ಈವ್ನಿಂಗ್ 6:00 ದಟ್ BBMP ದಟ್ ದಿಸ್ ಒನ್ ಬಂದಿದ್ದಾರೆ. ಬಂದ್ಬಿಟ್ಟು ಏನು ಮಾಡಿದ್ದಾರೆ? ನಿನ್ನೆ ಫುಲ್ ಬೈಕ್ ಹೋಯಿತು, ಫ್ರಿಜ್, TV, ಎಲೆಕ್ಟ್ರಾನಿಕ್ಸ್ ಉಡ್ ಎಲ್ಲ ಹೋಯ್ತು. ಇವಾಗ ಗೌರ್ಮೆಂಟ್ ಕೊಡಬೇಕು, ನನಗೆ ಕಾಸು ಕೊಡಬೇಕು. 4-5 lakhs ಹೋಗ್ಬಿಟ್ಟಿದೆ. ಯಾರು ಕೊಡ್ತೀರಾ ಇವಾಗ? ಗೌರ್ಮೆಂಟ್ ಕೊಡ್ತೀರಾ? ನಾನು ಈ ವರ್ಷ ನೆಕ್ಸ್ಟ್ ಟೈಮ್ ನಾನು ಓಟ್ ಹಾಕಿಲ್ಲ. ಓಟ್ ಗೌರ್ಮೆಂಟ್ ಏನು ಮಾಡ್ತೀರಾ ಹೇಳಿ? ಸೊ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದರೆ ನಾನು ಮುಂದೆ ಓಟ್ ಹಾಕೋದಿಲ್ಲ ಅಂತ. ಈಗ ಮನೆ ಒಳಗಡೆ ಇದ್ದಂಥ ಸಾಮಾನುಗಳೆಲ್ಲವೂ ಕೂಡ ಹಾಳಾಗಿದೆ. ಅದರ ದುಡ್ಡನ್ನು ಯಾರು ಕೊಡ್ತಾರೆ? ಕಷ್ಟಪಟ್ಟು ದುಡ್ಡು ಅನ್ನುವಂಥ ಪ್ರಶ್ನೆಗೆ ಸರ್ಕಾರ ಉತ್ತರ ನೀಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ.